ಬೆಂಗಳೂರಿನ ಇನ್ಸ್ಟಾಗ್ರಾಮ್ ಲವ್ 12 ಕೋಟಿಯ ಒಡತಿಯ ಲವ್ಗೆ ಈಗ ಬಿಗ್ ಟ್ವಿಸ್ಟ್ ಬರ್ತಾ ಇರುವಂಥದ್ದು. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿದ್ದೆ, ಆ ಕಡೆಯಿಂದ ರಿಪ್ಲೈ ಬಂತು, 2 ವರ್ಷದ ನಂತರ ನಾವಿಬ್ರು ಮದುವೆ ಆಗಿದ್ದೇವೆ, ನನಗೆ ರಕ್ಷಣೆ ಕೊಡಿ ಅಂತ 12 ಕೋಟಿಯ ಒಡತಿ ಪ್ರಿಯಾಂಕಾ ಮೊನ್ನೆ ಅಷ್ಟೇ ಸುದ್ದಿಯಲ್ಲಿದ್ರು. ಆದ್ರೆ ಈಗ ಈ ಮದುವೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. 12 ಕೋಟಿಯ ಪ್ರಿಯಾಂಕಾ ಜೊತೆಗೆ 3 ಮದುವೆಯ ಒಡತಿ ಕೂಡ ಆಗಿದ್ದಾಳೆ. ಯಸ್, ಈಕೆ ಬರೋಬ್ಬರಿ 3 ಮದುವೆನ ಆಗಿದ್ದಾಳೆ. ನನಗೆ 12 ಕೋಟಿ ಇದೆ ಅಂತ ಹೇಳಿ ಚಿಕ್ಕಬಳ್ಳಾಪುರದ ಮುನಿರಾಜು, ಶಿಡ್ಲಘಟ್ಟದ ಸುಧಾಕರ್ ಹಾಗೂ ಬೆಳಗಾವಿಯ ರೋಹಿತ್ ಬರೋಬ್ಬರಿ 3 ಮದುವೆನ ಆಗಿದ್ದಾಳೆ. ನನಗೆ 12 ಕೋಟಿ ಆಸ್ತಿ ಇದೆ, ನನ್ನ ಸೋದರ ಭಾವನಿಂದ ನನಗೆ ಜೀವ ಬೆದರಿಕೆ ಇದೆ, ನನಗೆ ರಕ್ಷಣೆ ಕೊಡಿ ಅಂತ ಪೊಲೀಸರ ಮೊರೆ ಹೋಗಿದ್ದ ಪ್ರಿಯಾಂಕಾ, ಅವಳ ಅಸಲಿ ಕಹಾನಿ ಈಗ ಬಿಗ್ ಟ್ವಿಸ್ಟ್ ರೂಪದಲ್ಲಿ ಹೊರಬಂದಿದೆ. ಪೊಲೀಸರಿಗೆ ಬರೆದಂತ ರಿಕ್ವೆಸ್ಟ್ ಲೆಟರ್ನಲ್ಲೂ ಕೂಡ ವೈಫ್ ಆಫ್ ಸುಧಾಕರ್ ಅಂತಾನೆ ಸೈನ್ ಮಾಡಿದ್ದನ್ನ ಈಗ ಪೊಲೀಸರು ಸಹ ರಿವೀಲ್ ಮಾಡಿದ್ದಾರೆ. ಹಾಗಾದ್ರೆ ಅದರ ಕಂಪ್ಲೀಟ್ ಸ್ಟೋರಿ ಎಲ್ಲಿದೆ ನೋಡಿ. ಇನ್ಸ್ಟಾಗ್ರಾಮ್ ಪ್ರತಿಗೆ ರೋಚಕ ಟ್ವಿಸ್ಟ್ ಲಭಿಸಿದೆ. 1 ಅಲ್ಲ 2 ಅಲ್ಲ 12 ಕೋಟಿ ಒಡತಿಗೆ ಇದು ಕೂಡ 1 ಅಲ್ಲ 2 ಅಲ್ಲ 3ನೇ ಮದುವೆ. ಜಸ್ ವೀಕ್ಷಕರ, ಇನ್ಸ್ಟಾಗ್ರಾಮ್ ನಲ್ಲಿ ಪ್ರೀತಿಯಾಯ್ತು, ಮನೆಯ ವಿರೋಧದ ನಡುವೆ ಇತನನ್ನ ಮದುವೆ ಆಗಿದ್ದೇನೆ, 12 ಕೋಟಿ ಆಸ್ತಿ ಇದ್ರು ಅದನ್ನೆಲ್ಲ ಬಿಟ್ಟು ಈತನಿಗಾಗಿ ಬಂದಿದ್ದೇನೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ದ ಬೆಂಗಳೂರಿನ ಮಹಿಳೆಗೆ ಇದು 3ನೇ ಮದುವೆ ಎನ್ನುವ ಬಿಗ್ ಟ್ವಿಸ್ಟ್ ಕೊಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರೀತಿ ಹುಟ್ಟಿ ಬೆಳಗಾವಿಗೆ ಬಂದು ಖಾನಾಪುರ ತಾಲೂಕಿನ ರೋಹಿತ್ ಕೋಲ್ಕರ್ ಎಂಬಾತನನ್ನ ಪ್ರಿಯಾಂಕಾ ಗೌಡ ಎನ್ನುವ ಯುವತಿಯೊಬ್ಬಳು ಮದುವೆಯಾಗಿದ್ಲು. ಬೆಂಗಳೂರಿನಲ್ಲಿ ನನ್ನದು ಸ್ವಂತ ಮನೆ ಸೈಟ್ ಇದೆ, ಬರೋಬ್ಬರಿ 12 ಕೋಟಿ ಮೌಲ್ಯದ ನನ್ನ ಆಸ್ತಿ ಹೊಡೆಯಲು ನಮ್ಮ ಸಂಬಂಧಿಕರು ಕಿರುಕುಳ ಕೊಡುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದ ಪ್ರಿಯಾಂಕಾ ಬೆಳಗಾವಿ SP ಕಚೇರಿಗೆ ಬಂದು ದೂರು ನೀಡಿದ್ಲು. ಈ ಸುದ್ದಿ ಎಲ್ಲೆಡೆ ವೈರಲ್ ಆಗಿತ್ತು. ಈ ಪ್ರಕರಣ ತನಿಖೆ ನಡೆಸಿದ ಪೊಲೀಸರಿಗೆ ಅಚ್ಚರಿ ಕಾದಿದ್ದು ಪ್ರಿಯಾಂಕಾ ಗೌಡಗೆ ಇದು 3ನೇ ಮದುವೆ ಅನ್ನೋದು ತಿಳಿದು ಬಂದಿದೆ. ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯವಾಗಿ ಪರಸ್ಪರ ಪ್ರೀತಿಸಿ ಮದುವೆಗೆ ಮುಂದಾಗಿದ್ದ ಯುವಕ ಯುವತಿಯ ಕುಟುಂಬಸ್ಥರಿಂದ ರಕ್ಷಣೆ ಕೋರಿ 1.5 ತಿಂಗಳಿಂದ ಖಾನಾಪುರ ಪೊಲೀಸರಿಗೆ ಮನವಿ ಮಾಡಿದ್ರು. ಸೋಮವಾರ ಪಾರಿಶವಾಡದ ದೇವಸ್ಥಾನವೊಂದರಲ್ಲಿ ಮದುವೆಯನ್ನು ಮಾಡಿಕೊಂಡಿದ್ರು. ಮದುವೆಯಾದ ಬಳಿಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದವರ ಬಳಿ ಬಂದು ರಕ್ಷಣೆ ನೀಡುವಂತೆ ಕೋರಿದ್ರು. ಜೀವ ಭಯವಿದೆ, ರಕ್ಷಣೆ ಕೊಡಿ ಎಂದು ದೂರು ನೀಡಿದ್ದಾರೆ. ದೂರು ಸ್ವೀಕರಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ರಕ್ಷಣೆ ನೀಡುತ್ತೇವೆ ಎಂದು ಭರವಸೆ ನೀಡಿದ್ದಾರೆ. ಆಸ್ತಿ ದಾಖಲೆಗಳಿಗೆ ಸಂಬಂಧಿಸಿದಂತೆ ಸಂಬಂಧಿತ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಗೆಹರಿಸಿಕೊಳ್ಳುವಂತೆ ತಿಳಿಸಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿ ಕಳೆದುಕೊಂಡಿರುವ ಯುವತಿ ಸೋದರ ಮಾವನ ಆಶ್ರಯದಲ್ಲಿ ಬೆಳೆದಿದ್ದಾಳೆ. ಯುವತಿ ತಂದೆ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಮನೆ ಕಾಂಪ್ಲೆಕ್ಸ್ ಹಾಗೂ ಶಿವಮೊಗ್ಗದಲ್ಲಿ 3 ಮನೆಗಳಿದ್ದು ಎಲ್ಲವನ್ನ ಸಂಬಂಧಿಕರು ನೋಡಿಕೊಳ್ತಿದ್ದಾರೆ. ನನಗೆ 18 ವರ್ಷ ವಯಸ್ಸಾದ ಬಳಿಕ ಆಸ್ತಿಯ ಮಾಲೀಕತ್ವ ನನ್ನ ಹೆಸರಿಗೆ ವರ್ಗಾವಣೆಯಾಗಿದೆ. ಆಸ್ತಿ ಆಸೆಗಾಗಿ ಸೋದರ ಮಾವನ ಮಗ ಸುಧಾಕರ್ ಎಂಬಾತ ಬಲವಂತದಿಂದ ನನ್ನ ಆಧಾರ್ ಕಾರ್ಡ್ನಲ್ಲಿ ಹೆಸರು ಬದಲಾಯಿಸಿದ್ದಾನೆ. ನಾನು ಯುವಕರನ್ನ ಪ್ರೀತಿಸುವ ವಿಷಯ ತಿಳಿದು ನನ್ನನ್ನು ಗೃಹಬಂಧನದಲ್ಲಿಟ್ಟಿದ್ರು ಎಂದು ಯುವತಿ ಪೊಲೀಸರಿಗೆ ಮಾಹಿತಿ ನೀಡಿದ್ಲು. ಈ ಪ್ರಕರಣ ತನಿಖೆ ನಡೆಸಿದ ಪೊಲೀಸರಿಗೆ ಶಾಕ್ ಆಗಿದ್ದು ಪ್ರಿಯಾಂಕಾ ಗೌಡಗೆ ಇದು 3ನೇ ಮದುವೆಯಾಗಿದೆ. ಪೊಲೀಸರ ಬಳಿ ಸ್ವತಃ ಪ್ರಿಯಾಂಕಾ ಇದನ್ನು ಒಪ್ಪಿಕೊಂಡಿದ್ದು ಬೆಳಗಾವಿಯಿಂದ ಬೆಂಗಳೂರಿಗೆ ವಾಪಸ್ ತೆರಳುವಾಗ ಪೊಲೀಸರಿಗೆ ನೀಡಿದ ಹೇಳಿಕೆ ಪತ್ರದಲ್ಲಿ ಸುಧಾಕರ್ ನನ್ನ ಗಂಡ, ನಾನು ಅವನ ಜೊತೆಗೆ ತೆರಳುತ್ತಿದ್ದೇನೆ, ಯಾವುದೇ ಒತ್ತಾಯ ಇಲ್ಲ ಎಂದು ಬರೆದು ಸಹಿ ಹಾಕಿ ನೀಡಿರುವ ಪತ್ರ ಇದೀಗ ವೈರಲ್ ಆಗಿದೆ. ನ್ಯೂಸ್ ಬ್ಯೂರೋ NKS TV 4. ಇವತ್ತು ಬೆಳಗ್ಗೆ ಮದುವೆ ಆಗಿದ್ವಿ 11:30. SP ಅವರು ಏನು ಹೇಳಿದ್ರು ಅಂದರೆ ಬೆಳಗಾವಿ ಪೂರ್ತಿ ಬೆಳಗಾವಿಲಿ ನೀವು ಎಲ್ಲಿರ್ತೀರ ನಾವು ಅಲ್ಲಿ ಪ್ರೊಟೆಕ್ಷನ್ ಕೊಡ್ತೀವಿ. ನೀವು ಬೆಂಗಳೂರಿಗೆ ಹೋಗಬೇಕು, ನಿಮ್ಮ ಬೆಂಗಳೂರು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನೀವು ಬೆಂಗಳೂರು ಕಮಿಷನರ ಭೇಟಿಯಾಗಿ ಅವರಿಂದ ಪ್ರೊಟೆಕ್ಷನ್ ತೊಗೊಂಡೋಗಿ ನೀವು ತೊಗೊಂಬರ್ಬೋದು ಅಂತ ಹೇಳಿದ್ದಾರೆ. ಹಾಂ, ಇವತ್ತು ಹಾಂ ಯಾಕಂದರೆ ನಮ್ಮದು ನಮ್ಮ ಮಾವನೇ ಭಯ ರೀ,
ನಮ್ಮದು ಮತ್ತು ನನ್ನ ಹತ್ರ ಡಾಕ್ಯುಮೆಂಟ್ಸ್ ಗಿಕ್ಯುಮೆಂಟ್ಸ್ ಏನಿಲ್ಲ. ಸೊ ಮದುವೆಗೆ ನಾವು ಡೈರೆಕ್ಟ್ ಇಲ್ಲಿ ಇವ್ರನ್ನ ಭೇಟಿ ಆದ್ವಿ, ಅವ್ರು ಹಿಂಗೆ ಹೇಳಿದ್ರು. ಸೊ ನಾವು ಬೆಂಗಳೂರಲ್ಲಿ ಕಮಿಷನರ್ನ ಮೀಟ್ ಆದರೆ ಕಮಿಷನರ್ ನಮಗೆ ಪ್ರೊಟೆಕ್ಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ದೇವಸ್ಥಾನದಲ್ಲಿ ಎಲ್ಲಪ್ಪ ಪಾಡೀಶ್ವಾಡ್ ರೀ. ಹಾಂ ಹೌದು ಕೊಟ್ಟಿದ್ದೆ. ಅವರು ಇದ್ಕೊಂಡು ಏನು ಅಷ್ಟೊಂದು ಸೀರಿಯಸ್ ತಗೊಳ್ಳಿಲ್ಲ. ಸೊ ಅವ್ರು ಸೀರಿಯಸ್ ತೊಗೊಳ್ಳಿಲ್ಲ, ನಾವೇ ಬೆಂಗಳೂರಿಗೆ ಹೋಗಿ ತೊಗೊಂಬರೋಕೆ ಹೋದ್ರೆ ಅಲ್ಲಿ ತುಂಬ ಪ್ರಾಬ್ಲಮ್ ಆಗೋಯಿತು. ಸೊ ಪ್ರಾಬ್ಲಮ್ ಆಗಿದ್ದರಿಂದ ನಾನು ಅಲ್ಲೇ ಇರಬೇಕಾಯ್ತು, ನಾನು ವಾಪಸ್ ಬರೋಕ್ಕಾಗಲಿಲ್ಲ. ಸೊ ನಂಗೆ ಇವನಿಗೋಸ್ಕರ ನಾನು ಎಷ್ಟೇ ಕಷ್ಟ ಆಗಲಿ ಅಂತ ನಾನು ಅಲ್ಲಿಂದ ಇವನಿಗೋಸ್ಕರ ಬಂದೆ. ಎಲ್ಲ ಇವ್ರ ಮನೆಯವರೇ ನಮ್ಮ ಸಂಬಂಧಿಕರು. ಇಲ್ಲ ಇನ್ಸ್ಟಾಗ್ರಾಮ್, ಹಾಂ ಇನ್ಸ್ಟಾಗ್ರಾಮಲ್ಲಿ ಆಯ್ತು ಪರಿಚಯ. ಒಂದು ಎರಡು ವರ್ಷ ಆಯ್ತು. ಈಗ ನಿಮ್ಮ ಪ್ರಾಪರ್ಟಿ ಎಲ್ಲೆಲ್ಲಿದೆ ಏನೇನಿದೆ ಅಂತ ನಿಮಗಾದರೂ ಗೊತ್ತಿದೆಯಲ್ವಾ? ಹಾಂ ಬೆಂಗಳೂರು ಶಿವಮೊಗ್ಗದಲ್ಲಿದೆ ರೀ. ಬೆಂಗಳೂರಲ್ಲಿ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ ಫಸ್ಟು ಇವರು ನ್ಯೂ ಸಜೆಷನ್ ಅಂತ, ನ್ಯೂ ಫಾಲೋವರ್ ಸಜೆಷನ್ ಅಂದ್ಬಿಟ್ಟು ಇವ್ರು ಹಾಯ್ ಅಂತ ಕಳಿಸಿದ್ರು. ನಾನು ಯಾವುದೇ ಇದು ಹೊಸ ಫಾಲೋವರ್ ಅಂದ್ಬಿಟ್ಟು ಹಾಯ್ ಅಂತ ಮೆಸೇಜ್ ಮಾಡಿದೆ. ಹಾಗೆ ನಮ್ಮ ಫ್ರೆಂಡ್ಶಿಪ್ಪಿಂದ ಬೆಳ್ಕೊಳೋಕೆ ಫ್ರೆಂಡ್ಶಿಪ್ಪಿಗೆ ಬಂದು ಬೆಳಗಾವಿಲಿ ಮದುವೆ ಇದೆ ಅಂತ ಕೂಗಿದ್ರು. ಸೊ ಬೆಳಗಾವಿಲಿ ಮದುವೆ ಇದೆ ಅಂತಂದ ಬಂದಾಗ ಏನು ನನಗೆ ಇವ್ರ ಫ್ಯಾಮಿಲಿ ಕ್ಲೈಮೇಟು, ಫ್ಯಾಮಿಲಿ ಎಲ್ಲ ಎಷ್ಟು ಚೆನ್ನಾಗಿ ಕೈ ತಿನ್ಸೋದು, ಮಗಳ ಥರ ನೋಡಿಕೊಂಡ್ರು. ಸೊ ನನಗೆ ಇದೇ ಮನೆ ಬೇಕು ಅಂತ ನಾನು ಇಲ್ಲೇ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಈಗ ತಾನೇ ನಮ್ಮ ಕಚೇರಿಗೆ ಒಬ್ಬ ಯುವಕ ಮತ್ತು ಯುವತಿ ರೋಹಿತ್ ಕೋಲ್ಕರ್ ಮತ್ತು ಪ್ರಿಯಾಂಕಗೌಡ ಅಂತ ಇಬ್ಬರು ನಾವು ಪ್ರೀತಿಸಿ ಮದುವೆ ಆಗಿದ್ದೀವಿ, ನಮಗೆ ಕಾನೂನಿನ ರಕ್ಷಣೆ ಬೇಕು ಅಂತ ಹೇಳಿ ನಮಗೆ ಮನವಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಲೋಕಲ್ ಪೊಲೀಸ್ ಠಾಣೆಯಾದ ಖಾನಾಪುರ್ನ ಇನ್ಸ್ಪೆಕ್ಟ್ರಿಗೆ ಇವರಿಗೆ ಯಾವುದೇ ತೊಂದರೆ ಆಗದೇ ಇರೋ ಹಾಗೆ ಕಾನೂನಾತ್ಮಕವಾಗಿ ರಕ್ಷಣೆ ಕೊಡಲಿಕ್ಕೆ. ನಮ್ಮ ಅಮ್ಮವರ ತಮ್ಮನ ಮಗ ಏನಿದ್ದಾರೆ ಅವರು ಫಸ್ಟಿಂದ ಸ್ವಲ್ಪ ಟಾರ್ಚರ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಯಾವಾಗ ಟಾರ್ಚರು ಆಸ್ತಿಗೋಸ್ಕರ ಟಾರ್ಚರು, ನಾನು ಒಬ್ಬಳೇ ಇರೋದು, ಅಪ್ಪ ಅಮ್ಮ ಕೂಡ ಇಲ್ಲ. ಯಾವಾಗ ನಾನು ಇನ್ನೊಬ್ರನ್ನ ನೋಡಿ ಮದುವೆ ಆಗಿ ಎಲ್ಲ ಅವ್ರ ಆಸ್ತಿ ಎಲ್ಲ ಹೋಗೋತೋ ನನ್ನ ಕೈಯಿಂದ ಅಂತಂದ್ಬಿಟ್ಟು ನಂಗೆ ಭಾರಿ ಟಾರ್ಚರ್ ಕೊಡೋಕೆ ಸ್ಟಾರ್ಟ್ ಮಾಡ್ತಿದ್ರು. ನಾನು ಟಾರ್ಚರ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾಯಿದ್ರು, ಆದರೂ ನಾನು ಎಲ್ಲ ಸೈಲೆಂಟಾಗಿದ್ದೆ. ಯಾಕಂದರೆ ಖರ್ಚಿಗೆ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡಿದ್ದೆಲ್ಲ ನಮ್ಮ ಮಾವ ಅವರೇ, ಅಷ್ಟೆಲ್ಲ ನೋಡಿಕೊಂಡ್ರು ಸಹ ನಾನು ಏನು ಮಾಡೋಕ್ಕಾಗಲಿಲ್ಲ. ಅವಾಗ ಅವಾಗ ಚೆನ್ನಾಗಿ ನೋಡ್ಕೋತಾಯಿದ್ರು, ಕೇಳಿದಾಗೆಲ್ಲ ದುಡ್ಡು ಹಾಕ್ತಾಯಿದ್ರು. ಇವತ್ತು ಬೆಳಗ್ಗೆ ಮದುವೆ ಆಗಿದ್ವಿ 11:30. ಎಸ್ ಪಿ ಅವ್ರು ಏನು ಹೇಳಿದ್ರು ಅಂದರೆ ಬೆಳಗಾವಿ ಪೂರ್ತಿ ಬೆಳಗಾವಿಲಿ ನೀವು ಎಲ್ಲಿರ್ತೀರ ನಾವು ಅಲ್ಲಿ ಪ್ರೊಟೆಕ್ಷನ್ ಕೊಡ್ತೀವಿ. ನೀವು ಬೆಂಗಳೂರಿಗೆ ಹೋಗಬೇಕು, ನಿಮ್ಮ ಬೆಂಗಳೂರು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನೀವು ಬೆಂಗಳೂರು ಕಮಿಷನರ ಭೇಟಿಯಾಗಿ ಅವರಿಂದ ಪ್ರೊಟೆಕ್ಷನ್ ತೊಗೊಂಡೋಗಿ ನೀವು ತೊಗೊಂಬರ್ಬೋದು ಅಂತ ಹೇಳಿದ್ದಾರೆ. ಹಾಂ ಇವತ್ತು ಹಾಂ, ಯಾಕಂದರೆ ನಮ್ಮದು ನಮ್ಮ ಮಾವನೇ ಭಯ ರೀ. ನಮ್ಮದು ಮತ್ತು ನನ್ನ ಹತ್ರ ಡಾಕ್ಯುಮೆಂಟ್ಸ್ ಗಿಕ್ಯುಮೆಂಟ್ಸ್ ಏನಿಲ್ಲ. ಸೊ ಮದುವೆಗೆ ನಾವು ಡೈರೆಕ್ಟ್ ಇಲ್ಲಿ ಇವ್ರನ್ನ ಭೇಟಿ ಆದ್ವಿ, ಅವ್ರು ಹಿಂಗೆ ಹೇಳಿದ್ರು. ಸೊ ನಾವು ಬೆಂಗಳೂರಲ್ಲಿ ಕಮಿಷನರ್ನ ಮೀಟ್ ಆದರೆ ಕಮಿಷನರ್ ನಮಗೆ ಪ್ರೊಟೆಕ್ಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ದೇವಸ್ಥಾನದಲ್ಲಿ ಎಲ್ಲಪ್ಪ ಪಾಡೀಶ್ವಾಡ್ರಿ.